ಇದು ತೆಂಗಿನ ಗರಿಯ ತಟ್ಟಿ ಮಾಡುವ ವಿಧಾನ. ತೆಂಗಿನ ಗರಿಯನ್ನು ಕಡೆ ಕುಡಿ ಕಡಿದು ನೀರಲ್ಲಿ ನೆನೆಸಿ, ಮರುದಿನ ಒಂದು ದಿನ ನೆನೆಸಿ ಮರುದಿನ ತೆಗೆದು ಒಂದು ಎರಡು ಮೂರನೇ ಗರಿಯನ್ನು ಮಡಚಿ ಹೀಗೆ ಒಂದೊಂದೇ ಹೀಗೆ ಹಾಕುತ್ತಾ ಬರಬೇಕು. ಈ ತಟ್ಟಿಯಿಂದ ಬಹಳ ಉಪಯೋಗ ಇದೆ. ಹಪ್ಪಳ ಸಂಡಿಗೆ ಹಾಕಲು, ಮನೆಯ ಕಿಟಕಿ ಬಾಗಿಲುಗಳಿಗೆ ಕಟ್ಟಲು ತುಂಬ ಉಪಯೋಗಿ ತಟ್ಟಿ. ದಕ್ಷಿಣ ಕನ್ನಡದ ಒಂದು ಬಿಟ್ಟು ಒಂದು ಒಂದೊಂದೇ ಗರಿಯನ್ನು ಮಡಚುತ್ತಾ ಹೀಗೆ ಎರಡೆರಡು ಮೂರು 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 ಗರಿಯನ್ನು ಮೇಲೆ ಎತ್ತಿ ಹೀಗೆ ಹಾಗೆ ಮಡಚುತ್ತಾ ಮುಂದೆ ಮುಂದೆ ಹೋಗಿ ಕೊನೆಯಲ್ಲಿ ಗರಿಯ ತುದಿಯನ್ನು ಆ ಕಡೆಯಿಂದ ಮಡಚುತ್ತಾ ಈ ಕಡೆಗೆ ಬಂದು ಕೊನೆಗೊಳಿಸಬೇಕು. ಈ ರೀತಿ ಮಡಚುತ್ತಾ ಬಂದು ಕೊನೆಯಲ್ಲಿ ತುದಿಯಿಂದ ಈ ರೀತಿ ಎರಡು ಬದಿಯನ್ನು ಇದೇ ರೀತಿ ಮಡಚಿ
ಕೊನೆಯಲ್ಲಿ ಈ ರೀತಿ ಮಾಡೋಕ್ಕೆ ಇಂತಹ ತಟ್ಟಿಗಳು ಹಿಂದಿನ ಕಾಲದಲ್ಲಿ 2 ರೂಪಾಯಿ 1 ರೂಪಾಯಿ 2 ರೂಪಾಯಿಗೆ ಮಾರುತ್ತಿದ್ದರು, ಕೊಂಡುಕೊಳ್ಳುತ್ತಿದ್ದರು. ಈಗ ಇದೇ ತಟ್ಟಿಗೆ 12, 15, 25ರವರೆಗೆ ಬೆಲೆ ಬಾಳುತ್ತದೆ. ಇದನ್ನು ಚೆನ್ನಾಗಿ ಇನ್ನು ಒಣಗಿಸಿ ಇಟ್ಟುಕೊಂಡರೆ ಯಾವ ಕಾಲಕ್ಕೂ ಏನೂ ಆಗುವುದಿಲ್ಲ. ಹಪ್ಪಳ, ಸಂಡಿಗೆ, ಅಂಗಳದಲ್ಲಿ ಯಾವ ವಸ್ತುಗಳನ್ನು ಒಣಗಿಸಲು ಒಣ ಹಾಕಲು ಇದರಲ್ಲಿ ಹಾಕಬಹುದು. ಕಿಟಕಿ ಬಾಗಿಲುಗಳಿಗೂ ಕಟ್ಟಿದರೆ ಮಳೆಯ ನೀರು ಒಳಗೆ ಬರುವುದಿಲ್ಲ. ಈಗ ನನಗೆ ಇದೊಂದು ಹವ್ಯಾಸವಾಗಿ ಹೇಳಿ, ಮೊದಲೇ ಕಲಿತ ವಿದ್ಯೆ ಗುಡಿ ಕೈಗಾರಿಕೆಗೆ ಸೇರಿಸಬಹುದು.
ಈ ರೀತಿಯಾಗಿ ನೋಡಲು ಒಲವು ಆಗ್ತದೆ. ಇವುಗಳನ್ನೆಲ್ಲ ಕಡಿದು ಕತ್ತಿಯಲ್ಲಿ ತೆಗೆದು ಕಡಿದು ತೆಗೆದರೆ ನೋಡಲು ಚೆನ್ನಾಗಿ